ಈಗ ಸತ್ಯ ಇದ್ರೆ, ಸತ್ಯ ಇದ್ರೆ, ಕಾನೂನಿನಲ್ಲಿ ನಾವೇನೂ ತಪ್ಪು ಮಾಡದೇ ಇದ್ರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಮನ್ನಣೆ ಮಾಡುತ್ತೆ. ಆದರೆ ಇಂಥ ಒಂದು ಮಾನಗೆಟ್ಟ ಕೆಲಸವನ್ನ ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡಿದರೆ, ಇವ್ರನ್ನ ನೋಡಿ ಮಾನು ಕೆಲಸ ಮಾಡಿದ್ರೆ ರಾಜ್ಯಪಾಲರು, ಏನಾದರೂ ಮುಂದೆ ಇದನ್ನೇನಾದ್ರು ನ್ಯಾಯಾಲಯ ತಿರಸ್ಕಾರ ಮಾಡಿದ್ರೆ ರಾಜ್ಯಪಾಲರ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ, ಈ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಸಂವಿಧಾನದ ಮುಖ್ಯಸ್ಥರು ಅನ್ನಿಸ್ಕೊಂಡು ಸಂವಿಧಾನ ಬಾಹಿರವಾದಂತ ಕೆಲಸ ಮಾಡಿದ್ರೆ ರಾಜ್ಯಪಾಲರು, ಅದರ ಪ್ರತಿಫಲ ಮುಂದಿದೆ ಜನಾಂದೋಳನ. ಇದಲ್ಲ ಜನಾಂದೋಳನ, ಅವತ್ತು ನಡೆಯುತ್ತೆ ಈ ರಾಜ್ಯದಲ್ಲಿ ಜನಾಂದೋಳನ. ಯಾರು ಕೋರ್ಟು ಅದನ್ನ ಮುಂದೆ ಸುಪ್ರೀಂ ಕೋರ್ಟ್ವರೆಗೂ ಹೋಗೋಣ. ಸುಪ್ರೀಂ ಕೋರ್ಟ್ವರೆಗೂ ಇದೆ, ಅಲ್ಲಿ ಹೇಳಿ, ಅದು ವಿಮರ್ಶೆ ಆಗಲಿ ಈ ರಾಜ್ಯದ ಜನಕ್ಕೆ. ಹೌದು, ಇಂಥ ತಪ್ಪಿನಿಂದ ಸಿದ್ದರಾಮಯ್ಯನವರು ಇಂಥ ತಪ್ಪು ಮಾಡಿದ್ದಾರೆ, ಈ ತಪ್ಪಿನಿಂದ ರೇ ಇಂಥ ಪ್ರಕರಣಗಳಿಗೊಂಡು ಯೋಚನೆ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೊಡ್ಸಕ್ಕಾಗತ್ರಿ. ಸುಮ್ಮನೆ ವಿನಾಕಾರಣ, ಏನೂ ಇಲ್ದಲೇನೆ, ಏನೂ ಇಲ್ದಲೇ ಒಂದು ಪೈಸದ್ದು ಅವ್ರ ಹೆಸರಿಲ್ದಲೇನೆ, ಅವ್ರ ಹೆಸರೇ ಅದರೊಳಗೆ ಬರ್ದಲೇನೆ ಸಿದ್ದರಾಮಯ್ಯನವ್ರು ತಪ್ಪು ಮಾಡ್ಯಾರೆ, ಸಿದ್ದರಾಮಯ್ಯನವ್ರು ತಪ್ಪು ಮಾಡ್ಯಾರೆ ಅಂತೇಳಿ ಸುಮ್ಮನೆ ಜನಕ್ಕೆ ಒಂಥರ ಉಯಿಲೆಬ್ಬಿಸ್ಕೊಂಡು ಕರ್ನಾಟಕ ರಾಜ್ಯನ ದಿತ್ತಪ್ಸಕೊಂಡಿದ್ದೀರಲ್ಲ, ಇದು ಯಾವ ಧರ್ಮ ರಾಜಕೀಯದಲ್ಲಿ? ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಅಸತ್ಯನ ಸತ್ಯ ಮಾಡಕ್ ಹೊಂಟಿದ್ದೀರಲ್ಲ ನೀವು, ಇದು ಸರಿನಾ? ಇಂಥ ಇದು ಇವರವು ಇನ್ನೂ ಇದ್ದಾವೆ ಚರ್ಚೆ, 18 ಪ್ರಕರಣಗಳಿದ್ದಾವೆ. ಅವತ್ತು ಹೇಳಿದಾರಲ್ಲ ಸಿದ್ದರಾಮಯ್ಯ ಉತ್ತರ ಕೊಡಬೇಕಾದ್ರೆ 18 ಪ್ರಕರಣ ತಪ್ಪು ಮಾಡಿದ್ದಾರೆ. ನಾನು ಮುಂದೆ ಬರ್ತೀನಿ, ಟ್ರಕ್ ಟರ್ಮಿನಲ್ ದೇವರಾಜರ್ಸು ಟ್ರಕ್ ಟರ್ಮಿನಲ್ ಹಗರಣ ಏನು ಅಂತಕ್ಕಂಥದ್ದನ್ನ ನಾನು ಇವತ್ತು ಹೇಳಲ್ಲ, ಅದನ್ನ ನಾನು ಇನ್ನೊಂದು ದಿವಸ ನಿಮ್ ಪತ್ರಿಕಾಗೊಟ್ಟಿ ಮಾಡ್ತೀನಿ. ಅಲ್ಲಿ ಚರ್ಚೆ ಮಾಡಕ್ ಕೊಡ್ಬೇಕಲ್ಲ, ಅಲ್ಲಿ ಬಿಡ್ಬೇಕಲ್ರಿ ಅವ್ರು ಚರ್ಚೆ ಮಾಡಕ್ಕೆ. ಯಾವುದು ಕೊರೋನಾ ನಡೀತಾ ಇದೆ, ತನಿಖೆ ನಡೀತಾ ಇದೆ ಕೊರೋನಾದ್ದು, ಮಾಡ್ತಾರೆ ಈಗ ಹಿಂಗೆ ಅರಿಬಿರಿ ಹೋಗಿ. ಹೌದು ಮಾಡಬೇಕು, ಯಾರನ್ನ ಒಬ್ಬನ ಏಕಾಏಕಿ ಅಪರಾಧಿ ಅಂತ ನಿಲ್ಸಕ್ಕಾಗಲ್ಲ, ನಡೆಯುತ್ತೆ ಸತ್ಯಾಸತ್ಯತೆ ನಡೆಯುತ್ತೆ. ಹೆಂಗೋರಿ ಆಗ್ಲಿ, ಕೆಲವೊಂದು ಬಿಬಿಎಂಪಿ ಸೇರಿದಂತೆ ಅನೇಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳ ಒಳಗೆ ವರದಿ ಕೊಡಬೇಕು ಅಂತ ಆಗಿದೆ. ಹೌದು, ಅದಕ್ಕೂ ಕೂಡ ನಿವೃತ್ತ ನ್ಯಾಯಾಧೀಶರು ನೇಮಕ ಮಾಡಿದ್ರು. ಹೌದು, 1 ವರ್ಷ 3 ತಿಂಗಳು 4 ತಿಂಗಳು ಆಯ್ತು. ಇಲ್ಲ, ತಡ ಮಾಡಬಾರ್ದು, ಆದಷ್ಟು ಬೇಗ ಯಾವುದೇ ಪ್ರಕರಣ ಒಂದು ತನಿಖಾ ಆಯೋಗಕ್ಕೆ ಹೋದ ಮೇಲೆ ಅದು 6 ತಿಂಗಳೊಳಗಡೆ ಈ ರಾಜ್ಯದ ಜನಕ್ಕೆ ತೀರ್ಪು ಬರಬೇಕು, ಅದು ನನ್ನ ಅಭಿಮತ. ಅದನ್ನ ಯಾರೇ ಮಾಡಿದ್ರು 6 ತಿಂಗಳೊಳಗಡೆ ಯಾವುದೇ ಒಂದು ಪ್ರಕರಣ ಬರಬೇಕು. ಇಲ್ಲಿ ಸಿದ್ದರಾಮಯ್ಯನರೇ ತಪ್ಪು ಮಾಡಿದ್ರೆ ಜುಡಿಷಿಯಲ್ ಎಂಕ್ವೈರಿಗಾರ ಆಗ್ತಾರ? ಜುಡಿಷಿಯಲ್ ಎಂಕ್ವೈರಿ ಫಿಕ್ಸ್ ಮಾಡಿದರೆ ನಾಳೆ ಆ ಸದನದಲ್ಲಿ ಇದು ಎತ್ತೇ ಎತ್ತಾರೆ. ಇದಕ್ಕೆ ನಾವೇ ಮೊದಲೇ ಜಾಗೃತರಾಗಿ ಮೊದಲನೇ ಜುಡಿಷಿಯಲ್ ಎಂಕ್ವೈರಿನ ಮಾಡೋಣ ಅಂತೇಳಿ ಅವ್ರು ಹೇಳಿದ್ಮೇಲೆ ಅಲ್ಲಿವರೆಗೂ ತಡೀರಿ. ವಿರೋಧ ಪಕ್ಷದ್ದು ನೋಡ್ರಿ ಇವರೇ, ವಿರೋಧ ಪಕ್ಷದ್ದು ಬರುತ್ತೆ, ವಿರೋಧ ಪಕ್ಷ ತಪ್ಪು ಮಾಡಿತೆ ಅಂತ ಹೇಳ್ಬಿಟ್ಟು ಸರಸರಸರ್ನ ಮಾಡಿ ಆಯೋಗ ಮಾಡಿರೋರಿಗೆ ಸಾಕ್ಷ್ಯಾಧಾರಗಳನ್ನೆಲ್ಲ ಕಂಡಿಡಿದಲೇನೆ ತಂದು ಒಪ್ಪಿಸ್ಬಿಡಿ ಅಂತ ಹೇಳಿ ಹೇಳಕ್ ಆಗಲ್ಲ. ಒಂದ 2 ತಿಂಗಳು ಜಾಸ್ತಿ ತಗೊಳ್ಳಿ, 1 ತಿಂಗಳು ಜಾಸ್ತಿ ತಗೊಳ್ಳಿ, ಬರುತ್ತೆ ತೀರ್ಪು, ಬಂದೇ ಬರುತ್ತೆ. ಯಾವುದು ಸದನದಲ್ಲಿ ಮಂಡಿಸ ನೀವು ಕೇಳಿಲ್ಲ, ಮಂಡಿಸಿಲ್ಲ ರೀ, ನಿಮ್ ವಿರೋಧ ಪಕ್ಷದ ಕೆಲಸ ರೀ ರೇ ಇವ್ರೇ, ಯಾರ ನಾನೇ ಕೇಳನ್ರಿ ನೋಡ್ರಿ. ರೀಡೂನು ಆಯ್ತು, ರೀಡೂ ಅಂತ ಆಗಿದ್ದ ಚರ್ಚೆ ಆಯ್ತು, ಎಲ್ಲವೂ ಆಯ್ತು, ಅದ್ರಲ್ಲಿ ಏನು ತಪ್ಪಿಲ್ಲ ಸಿದ್ದರಾಮಯ್ಯನದು ಅಂತ ಕ್ಲೀನ್ ಚೀಟ್ ಕೊಟ್ಟು ಆಯ್ತು, ಪೂರಾ ರಿಪೋರ್ಟ್ ಕೊಟ್ಟಾಯ್ತು ಎಲ್ಲ ಎಲ್ಲ ಸದನದಲ್ಲಿ ಮಂಡಿಸಕ್ ಅವರಿಲ್ಲ, ಬೊಮ್ಮಯ್ಯರು ಮಂಡಿಸಬೇಕಾಯ್ತು. ಬೊಮ್ಮಯ್ಯರು ಮುಂದೆ ಬಂದವರು, ಬೊಮ್ಮಯ್ಯರು ಅವ್ರು ಮಂಡಿಸಬೇಕಾಯ್ತು, ಇವರಲ್ಲ ಮಂಡಿಸೋರು. ಅವ್ರ ಯಾಕೆ ಮಂಡಿಸಕ್ ಹೋಗ್ತಾರೆ? ನೀನ್ ನಿಮ್ಗೆ ಆ ಒಂದು ಭ್ರಷ್ಟಾಚಾರನ ರೀಡ್ಯೂನಲ್ಲಿ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಿಮ್ಗೇನಾರ ಇದ್ರೆ ನೀವು ರೀಡ್ಯೂನ ಅವತ್ತು ನೀವು ಮುಖ್ಯಮಂತ್ರಿ ಆದ್ರಲ್ಲ ದಯಮಾಡಿ, ಸಮ್ಮಿಶ್ರ ಸರ್ಕಾರದಲ್ಲಂತೂ ಬೇಡ, ಅದಾದ್ಮೇಲೆ ಇಂಡಿವಿಜುವಲ್ ಆಗಿ ಆದ್ರಲ್ಲ ಬೊಮ್ಮಯ್ಯರು, ಅವತ್ತು ಹೇಳ್ಬೇಕಾಯ್ತು ರೀಡ್ಯೂನ ಕೈ ಎತ್ಕೊಂಡು ಸದನದಲ್ಲಿ ಚರ್ಚೆ ಬಂದು ಮಾಡಬೇಕಾಯ್ತು. ರೇ ಈಗ ಏನಾರ ಮಿಸ್ಯೂಸ್ ಆಗ್ಲಿ,
ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯನವರು ಅನುಭವಿಸ್ತಾರೆ. ನೀವು ರೀಡುನ ಸದನದಲ್ಲಿ ಮಂಡಿಸಿ ಅದರ ಪೂರ್ಣ ಮಾಹಿತಿನ ಸದನದ ಮುಂದೆ ತಲ್ಲಿ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಕ್ಕಾತರ್ಲೇನ್ರಿ, ಮುಖ್ಯಮಂತ್ರಿ ಹೇಳಕ್ಕಾತರ್ಲೇನ್ರಿ, ಇವತ್ತು ಇಲ್ಲಾಕ್ರಿ ಹೊರಗಡೆ ಹೇಳ್ತೀರಿ, ಹೇಳ್ರಿ ನಿಮ್ ಕೈಲೆ. ಈಗಲೂ ಕೆಂಪೇಗೌಡ ಇದ್ರ ಬಗ್ಗೆ ಮತ್ತೆ ಚರ್ಚೆ ಆಗಬೇಕು ಅಂತ ವಿರೋಧ ಪಕ್ಷದವರಿಗೆ ಅವ್ರಿಗೆ ಹೇಳ್ರಿ. ನಾನು ಈಗ ನಾವು ಅವ್ರು ಕೇಳಿ ನೋಡಿ, ಅದು ಪೂರ್ಣಗೊಂಡು ಸಿದ್ದರಾಮಣ್ಣ ನಿರಪರಾಧಿ ಅಂತೇಳಿ ಘೋಷಣೆ ಆದ್ಮೇಲೆ ಮತ್ತೆ ನಾವು ಚರ್ಚೆ ತರಕ್ಕಾಗಲ್ಲ. ಯಾರು ಅವರು, ಯಾರು ಆಯೋಗ ಮಾಡಿತ್ತು ಅವರು, ಯಾರು ಜಡ್ಜು ಕೆಂಪೇ ಸರ್ಕಾರ ಕೊಟ್ಟಿರ್ತಾರೆ, ಸರ್ಕಾರ ಕೊಟ್ಟಿರ್ತಾರ್ರಿ. ಆ ಬಹಿರಂಗ ಯಾರು ಪಡಿಸ್ಬೇಕು, ಸರ್ಕಾರ ಪಡಿಸ್ಬೇಕು, ಪಡಿಸ್ರಿ. ಏ ಬೊಮ್ಮಾಯಿಗೆ ಹೇಳ್ರಿ, ಅವತ್ತು ಮುಖ್ಯಮಂತ್ರಿಗೆ 3 ವರ್ಷ ಸುಮ್ಮ ಕೂತಿದ್ರಲ್ಲ, ಅವ್ರಿಗೆ ಹೇಳ್ರಿ, ಬೊಮ್ಮಾಯಿಗೆ ಹೇಳಿ ಮಾಡಿಸಿ ರಿಪೋರ್ಟ್. ನೀವು ನಾವ್ಯಾಕೆ ಮಾಡೋಣ, ನಾವು ಮಾಡಲ್ಲ, ನೀವು ಮಾಡಿಸಿ. ನೀವು ವಿರೋಧ ಪಕ್ಷದವ್ರು ಮಾಡಿಸ್ರಿ. ಅಲ್ಲ ನೀವು ಚರ್ಚೆ ಮಾಡೋದು ನೋಡಿದ್ರೆ ಅವ್ರು ಮಾಡಿದಾಗ ಮಾಡ್ತಿರಲ್ಲ, ತಂದಿಡಿ. ಈಗ ಈಗ ನಿಮ್ಗೇನಾಯ್ತು ಈ ರಾಜ್ಯದಲ್ಲಿದ್ದೆ, ಈಗ ಈ ಏನಾದ್ರೂ ಮಾಡಿ ಸಿದ್ದರಾಮಯ್ಯನ ಸರ್ಕಾರನ ಸ್ವಲ್ಪ ಏನಾರ ಮಾಡ್ಬೇಕಲ್ಲ ಅಂತ ಎಲ್ಲರಿಗೂ ಐತೆ, ಭಾರಿ ಜನಕ್ಕೆ ಐತೆ. ಅವ್ರೇನ್ ಮಾಡ್ತಾವ್ರೆ, ಏನೇನೋ ಹುಟ್ಟಾಕ್ತಾವ್ರೆ. ಪಾಪ ಅವ್ರು ಅಚ್ಚುಕಟ್ಟಾಗಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಇವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಬಹಳ ಸಾರಸ್ವವಾಗಿ ಬಹಳ ಅಚ್ಚುಕಟ್ಟಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಈಗ ತಡಿಯ ಕಾಲದಲ್ಲಿ ಇವ್ರು ಜಲ್ದಿ ಇವ್ರದ್ದು ಬಿಜೆಪಿಯವ್ರದ್ದು ಇನ್ನೊಂದಲ್ಲ, ಇವ್ರು ಯಾವತ್ತೂ ಜನಗಳಿಂದ ಮ್ಯಾಂಡೇಟ್ ತಗೊಂಡು ಬಂದಾರಲ್ಲ, 3 ಸಾರಿ ಇದ್ರೂ 3 ಸಾರಿನೂ ಅತಂತ್ರವಾಗಿ ಬಂದರು. ಯಾರು ಗೆದ್ದರನ್ನ ಎಮ್ ಎಲ್ ಎಗಳನ್ನ ಹೊತ್ಕೊಂಡೋಗಿ ಮಾರಾಟ ಮಾಡಿಕೊಂಡು ಅವರನ್ನ ಇದು ಮಾಡಿಕೊಂಡು ಆಮೇಲೆ ಮತ್ತೆ 3 ಸಾರಿ ತಡ್ರಿ ಸ್ವಾಮಿ, ರೇ ಸ್ವಾಮಿ ಯಾವಾಗ್ಲೂ ಅತಂತ್ರದಲ್ಲಿ ಬಂದಿರೋರು. ಹೋದ ಸಾರಿ ಬೊಮ್ಮಾಯರಾದಿದ್ದು 18 ಜನ ರಾಜೀನಾಮೆ ಕೊಡಿಸಿ, ಯಡಿಯೂರಪ್ಪ 2 ಸಾರಿ ಆಗಿದ್ದು ಎಮ್ ಎಲ್ ಎಗಳನ್ನ ಕೊಂಡ್ಕೊಂಡು ಗೊತ್ತಾಯ್ತರ. ಇವ್ರಿಗೆ ಈಗ್ಲೂ ಇವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತು ಅಭ್ಯಾಸ ಇಲ್ಲ ಈ ಬಿಜೆಪಿಯರಿಗೆ. ಹೆಂಗಾರ ವಾಮ ಮಾರ್ಗದಲ್ಲಿ ಮತ್ತೆ ಬಂದು ಬಿಡಬೇಕು ವಿಧಾನಸೌಧಕ್ಕೆ, ಮಾಡಬಾರದು ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಹೊಂಟಾರೆ ಇವರು. ಅದಕ್ಕೆ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗೂ ಐತೆ 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 ಅಂತೇಳಿ ಹುಟ್ಟಿಸ್ತಾರೆ. ಏನೂ ಇಲ್ಲ ಸಿದ್ದರಾಮಯ್ಯನವರು ಅವರು ಇದ್ದಾರೆ. ಅವ್ರಿಗೆ ಏನಾರ ಗೊತ್ತದ ನನಗೆ ಗೊತ್ತಿಲ್ಲ, ಸುಳ್ಳು ಸುಳ್ಳು ಯಾಕೆ ಹೇಳ್ತಾರೆ, ಅದು ನಮ್ಮಿಗೆ ಗೊತ್ತಿರೋದು ಚೆನ್ನಾಗಿದೆ. ಸಿದ್ದರಾಮಯ್ಯನವರ ಯಾವ ಕಾಂಗ್ರೆಸ್ ನಾಯಕನೂ ಇಲ್ಲ, ಸಿದ್ದರಾಮಯ್ಯನ ನಾಯಕತ್ವ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಭದ್ರಾಗಿರ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿಕೆ ಬಂದಿದ್ದಾರೆ, ಅದರಂತೆ ಹೋಗ್ತಾರೆ. 5 ವರ್ಷ 100ಕ್ಕೆ 100 ಭಾಗ ಕಂಪ್ಲೀಟ್ ಮಾಡ್ತೀವಿ. 136 ಜನ ಇರೋರು, 2, 3, 5 ವ್ಯತ್ಯಾಸ ಇಲ್ಲ, 136. ಈ ಸಾರಿ ಏನಾರ ನೀವು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ 53 ಜನ ರಾಜೀನಾಮೆ ಕೊಡಿಸ್ಬೇಕು, ಆಮೇಲೆ 92 ಜನ ಕರ್ಕೊಂಡು ಹೋಗ್ಬೇಕು ಯಾರ ಹೋಗೋದಾದ್ರೆ ಗೊತ್ತಾಯ್ತರ ಅದಾಗತ್ತಾ. ಎಲ್ಲ ಲೆಕ್ಕಾಚಾರ ಅಲ್ಲ, ಇದು ಕಾನೂನು ಹೇಳಿದೆ ನಿಮಗೆ, ಕಾನೂನ ಇಷ್ಟು ಬೇಕ್ರಪ್ಪ ಅಂತ ಹೇಳಿದೆ. ಇಷ್ಟು ಬೇಕು, ಅಷ್ಟು ಸುಲಭ ಇಲ್ಲ ಈ ಸರಿ ಹಿಡಿಯೋದು ಅಂತ ಹೇಳಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.